ಇದು ಡೇರಿ ಡೇ ಐಸ್ ಕ್ರೀಮ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ವಿತ್ ಕೆಕ್ಕರಿಸಿ ನೋಡ್ತಾ ಇರುವ ಕೋಮಲ್. ನೀವು ಒಂಥರ ಸೈಡ್ ಇಂದ ಪ್ರಿಯಾಮಣಿ ಅವ್ರ ತರ ಕಾಣಿಸ್ತಾ ಇದೆ. ಹೋಗೋ ಅಷ್ಟೊತ್ತಿಗೆ ನೀವು ನನ್ನ ಪುನೀತ್ ರಾಜ್ಕುಮಾರ್ ಆಗ್ತೀರ ಬಿಡಿ. ಇವತ್ತು ನಮ್ಮ ವೇದಿಕೆ ಮೇಲೆ ನಮ್ಮ ಮುಂದಿನ ಟೀಮ್ ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಬಾಲಕೃಷ್ಣ ಮಿತ್ರ ಮಂಡಳಿ. ಅಪ್ಪ ಈ ಪ್ಯಾಟಿಯವರು ಬಲು ಮೋಸ ಕಂಡ್ರಪ್ಪ. ಎಲ್ರು ಹಂಗೆ ಇರ್ತಾರೆ ಅಂತಲ್ಲ, ಕೆಲವ್ರು ಹಂಗೆ ಮೋಸ. ಹೋದ ತಿಂಗಳು ನಾನು ಕಬ್ಬ ಕೂಚ್ಬಿಟ್ಟು ದುಡ್ಡ ತಗೊಂಡು ಸಿಟಿಗೆ ಬಂದೆ. ಯಾರು ಒಬ್ಬ ಪಿಕ್ಚರ್ ತೆಗೆಯುವ ಬನ್ನಿ ಅಂತ ಹಿಡ್ಕೊಳ್ಳದ, ನಾನು ತಡಿ ತೆಗೆದು ನೋಡ್ಬಿಡವತ್ತೆ ಚೆನ್ನಾಗಿರ್ತದಂತ ಏನ್ಬಿಟ್ಟು ಅಡ್ವಾನ್ಸು ಕೊಟ್ಬಿಟ್ಟೆ. ಅವನು ಎಲ್ಲೋ ಪತ್ತೆ ಇಲ್ವಲ್ಲಪ್ಪ, ನಾನು ಅವತ್ತಿಂದ ಹುಡುಕ್ತೇನೆ ಅವನೇ ಸಿಕ್ಲಿ. ಅವನು ಯಾರು ಬತ್ತವನಲ್ಲಪ್ಪ ಅವನ ಹಂಗೆಯ. ಓ ಅವನೇ ಕಣಪ್ಪ. ಹಾಯ್. ಆ ಇರ್ಲಿ, ಎಲ್ಲೋಗಿದಪ್ಪ ಇಡ್ತೀನ ನೀನು? ಐ'ಮ್ ಬಿಜಿ ಸರ್. ಅಂದ್ರೆ ಯು ಡೋಂಟ್ ನೋ ಇಂಗ್ಲಿಷ್? ಯಪ್ಪ ಕಮಿಕಂಗ್ ಕನ್ನಡದಲ್ಲಿ ಮಾತಾಡಪ್ಪ, ನಮ್ಗೆ ಅವ್ಯಾವ ಗೊತ್ತಾಗ್ತಿಲ್ಲ. ಒಳ್ಳೇದಾಯ್ತು, ನನಗೂ ಅಷ್ಟೇ ಬರೋದು. ಸರ್ ನಿಮ್ಗೆ ಜಾಕ್ಸನ್ ಗೊತ್ತಾ ಸರ್? ಯಾರು ನಮ್ಮ ಸೈಕಲ್ ಸಾಬ್ ಪಂಚರ್ ಆಗ್ತಾನಲ್ಲ ಅವನು. ಅವರಲ್ಲ ಸರ್, ಇಂಗ್ಲಿಷ್ ಪಿಕ್ಚರ್ ಹೀರೋ. ಇಂಗ್ಲಿಷ್ ಪಿಕ್ಚರ್ ಮಾಡಿಲ್ಲ, ಅವ್ರದ್ದು ಮಾಡ್ತಾ ಇದ್ದೀನಿ. ನನಗೆ ಒಂದು ಇಂಗ್ಲಿಷ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಸರ್. ಇಂಗ್ಲಿಷ್ ಪಿಕ್ಚರ್ ಮಾಡ್ತಿದ್ದಿಲ್ಲ ಸರ್? ಸೀಡಿ ಕೊಡ್ಲ ಮನೆ ರಾತ್ರಿ ನೋಡ್ಕೈಟಿಂಗ್ ಪಿಕ್ಚರ್. ನಾವ್ ಇಂಗ್ಲಿಷ್ ಅಂದ್ರೆ ಅದೊಂದೇ ನೋಡ್ರಿ, ಅದು ಮಾಮೂಲಿ ಫೈಟಿಂಗ್ ಪಿಕ್ಚರ್, ಫ್ಯಾಮಿಲಿ ಎಲ್ಲ ನೋಡುವಂತದ್ದು. ಹೌದಾ? ಅದು ಬೇಡ ಬಿಡು. ಆಮೇಲೆ ಅಲ್ಲಗಲ್ಲ ಸರ್, ನೀನು ಹೋದ ತಿಂಗಳು ಅಡ್ವಾನ್ಸ್ ಈಸ್ಕೊಬಿಟ್ಟು ನಂತವು ಪಿಕ್ಚರ್ ತೆಕ್ ಕೊಡ್ತೀನಿ ಅನ್ಬಿಟ್ಟು ತಲೆ ಕೆಡ್ಸ್ಬಿಟ್ಟು ನನಗೆ ಎಲ್ಲೆಲ್ಲ ಹೋಗಿದೆ ಇಡ್ತೀನ ಸರ್? ತೆಕ್ ಕೊಡ್ತೀನಿ ಸರ್. ನನ್ ಮಾಮೂಲು ಎಲ್ಲಾ ಡೈರೆಕ್ಟರ್ ತರ ಮಾಮೂಲಾಗಿ ಪಿಕ್ಚರ್ ಮಾಡೋಣ ಸರ್. ಅಕ್ಕ ಎಲ್ಲ ಈ ಕಡೆಯಿಂದ ಬಂದ್ರೆ ನೀನ್ ಅತ್ತ ಕಡೆಯಿಂದ ಬಂದು ಡಿಫ್ರೆಂಟ್ ಸರ್. ಅದಕ್ಕೆ ಈಗ ಸರಿಯಪ್ಪ ಆಯ್ತು, ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಹಾ ಸರ್. ಅಮ್ಮಿಕಂಡ್ ಕತೆ ಹೇಳು. ಸ್ಟಾರ್ಟಿಂಗು ಕ್ಯಾಮ್ರಾ ಕೆಳಗಡೆ ಇರು, ಎರಡು ಕಾಲು ಸರ್ ಜೆಲ್ 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 ಅಂತ ಸೌಂಡ್. ಹೀರೋಯಿನ್ ಅಲ್ಲ ಸರ್, ಹೀರೋ. ಹೀರೋ ಟಕ್ 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 ಅಂತ ಸೂಕಲಲ್ಲಿ ಬರೋದು. ಎಲ್ಲ ಪಿಕ್ಚರ್ಲು ಶೂ ಹಾಕೊಂಡು ಟಕ್ ಟಕ್ ಅಂತ ಬರ್ತಾರೆ ಸರ್. ನನ್ ಪಿಕ್ಚರ್ಲಿ ಹೀರೋ ಕಾಲು ಗೆಜ್ಜೆ ಕಡ್ಸೋಣ, ಜೆಲ್ ಜೆಲ್ ಅಲ್ಲಿ ಡಿಫ್ರೆಂಟು. ಹೀರೋಯಿನ್ ಬಗ್ಗೆ ಮಾತಾಡ್ತಿದ್ರೆ ಹೀರೋಯಿನ್ ಎಲ್ಲ ಹೀರೋಯಿನ್ ಬುಕ್ ಮಾಡ್ಬೇಕು ಸರ್, ಹುಡುಕಾಡ್ತಾ ಇದ್ದೀನಿ ಯಾರು ಸೆಟ್ ಆಗ್ತಾರೆ ಅಂತ. ಸೆಕೆಂಡ್ ಹೀರೋಯಿನ್? ಸೆಕೆಂಡ್ ಹೀರೋನ್ ರೆಡಿ ಸರ್. ಇದೀನ? ಬಂದಿದ್ದೆ, ಕರ್ಕೊಂಡ್ ಬಂದಿದ್ದೀನಿ. ಕರ್ಸ್ಲ ಮತ್ತೆ? ಹಾ ಸರ್. ಎಲ್ಲಿದ್ದಳು ಸರ್? ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ ಸರ್. ಇವಾಗ ಕಾಪಿ ಬಿಡುತ್ತದೆ. ಹೆಣ್ಣು ಮಗನ ಹೋಟ್ಲಲ್ಲಿ ಬಿಡ್ತಾರಲ್ಲ, ಒಂದ್ ಎಕರೆ ಮನೆಯ ಕಟ್ಸಿವ್ನಿ, ಕರ್ಕೊಂಡ್ ಬಂದ್ಬಿಡು. ರಾತ್ರಿ ಎಲ್ಲ ಓಡಾಡ್ಕೊಂಡಿರ್ತದ ಮಗ. ಜೊತೆ ನಾನು ಬಂದ್ಬಿಡ್ತೀನಿ ಸರ್. ಅಷ್ಟ ದೊಡ್ಡ ಮನೆ ಅಲ್ಲ, ಇಬ್ಬರೇ ಇರಕ್ಕಾಗದ. ಮತ್ ಈಗ ಒಂದ್ ಎಕರೆ ಮನೆ ಅಂದ್ರಿ? ಅಲ್ಲಿ ಇಬ್ಬರೇಕಲ್ಲ ಇರಕ್ಕಾಗ ಸಖತ್ ಸಿಕ್ಕದ ಇಕ್ಕಟ್ಟು ಜಾಗ. ಸರಿ ಸರ್, ನೆಕ್ಸ್ಟ್ ಕತೆ. ಹೀರೋಯಿನ್ ಸ್ಟೋರಿ ಕೇಳಿ ಸರ್. ಫಸ್ಟ್ ಸ್ಟೋರಿ ಬಿಡ್ಲೆ ಅತ್ತೆಗೆ ಹೇಳಿ ನಿಧಾನಕ್ಕೆ ಹೀರೋಯಿನ್ ಕರ್ಸ. ಸರಿ ಸರ್, ಐಶ್ವರ್ಯ ಬನ್ನಿ. ಮಾರುತ ದೂರ ದೂರ. ಹಾಯ್ ಮಾಮ. ಒಂಚೂರು ಡಿಸ್ಟೆನ್ಸ್ ಮೈಂಟೈನ್ ಪ್ಲೀಸ್. ಥ್ಯಾಂಕ್ ಯು ಸರ್. ನೋಡಿ ಸರ್, ಬಂದಿದ್ದಾರೆ. ನಂಗೆ ನಾಚಿಕೆ ಸರ್, ಪ್ಲೀಸ್ ನೋಡಿ ಸರ್. ಬೆಳಗಲ್ಲ ನಾಚಿಕೆ. ಅವ್ರು ನಾಚಿಕೆ ಆಗುತ್ತಂತೆ, ಹೋಗಿ. ಫಸ್ಟ್ ಟೈಮ್ ಅಲ್ವಾ ನಾಚಿಕೆ? ಮಾಮ ಹಿಂಗ್ ಓಡೈತಾರೆ, ಬರ್ಲೇ ಸಿಕ್ಕತ್ತನೇ ಇಲ್ಲ ಮಾಮೂನ್ಗೆ. ಬರ್ಲೇ, ನಮ್ ಪಿಕ್ಚರ್ ಲಿ ಸೆಕೆಂಡ್ ಹೀರೋಯಿನ್ ಇಲ್ದಿದ್ರು ಪರವಾಗಿಲ್ಲ, ಇವ್ಳ ನಾಕ ಮಾಡ್ಬಾರ್ದಿನ ಸರ್. ಇವನೇ ಸರ್ ಸೆಕೆಂಡ್ ಹೀರೋಯಿನ್. ಏ ಮಾಮ ಇವನು ಅಂತೀಯೇ? ಸರಿ ಸರಿ, ಇವಳೇ ಸರ್ ಸೆಕೆಂಡ್ ಹೀರೋಯಿನ್. ಇದೇನ್ ಮಾಮ ಇವಳು ಅಂತೇ? ಅಯ್ಯೋ ಇನ್ನೇನಲ್ಲಿ ಇದೇ ಸರ್ ಸೆಕೆಂಡ್ ಹೀರೋಯಿನ್. ಯಾವುದೇ ಕಾರಣಕ್ಕೂ ನನಗೆ ಹೀರೋಯಿನ್ ಆಗ್ಬಾರ್ದಷ್ಟೇ ಸರ್. ಹುಡುಗಿರ್ನ ಹೀರೋಯಿನ್ ಮಾಡೋದು ಮಾಮೂಲು ಸರ್, ಇವ್ರನ್ನ ಹೀರೋಯಿನ್ ಮಾಡೋಣ, ಅದೇ ಸರ್ ಡಿಫ್ರೆಂಟ್ ಡೈರೆಕ್ಟರ್. ಓಕೆ ಸರ್, ನೆಕ್ಸ್ಟ್ ಸ್ಟೋರಿ ಸರ್. ಹೇಳಪ್ಪ. ಕಾಲಿರುತ್ತೆ ಸರ್, ಹಂಗೆ ಕ್ಯಾಮ್ರಾ ಮೇಲ್ ಬರುತ್ತೆ ಸರ್, ಎರಡು ಕೈ ಸರ್. ಅದಾದ್ಮೇಲೆ ಸರ್ ಪಿಸ್ತು. ಜನಕ್ಕೆ ಏನ್ ಕ್ಯೂರಿಯಾಸಿಟಿ ಗೊತ್ತಾ ಸರ್, ಹೆಂಗಿಟ್ಟಿದ್ದೀನಿ ಗೊತ್ತಾ ಇದು ಸರ್? ಸೂಪರ್. ಹಂಗೆ ಕೈಯಿಂದ ಮೇಲ್ ಬರುತ್ತೆ ಸರ್, ಎರಡು ಭುಜ ಸರ್. ಹಂಗೆ ಸ್ವಲ್ಪ ಕ್ಯಾಮ್ರಾ ಮೇಲ್ ಬರುತ್ತೆ, ಎರಡು ಭುಜದ ಮಧ್ಯೆ ಒಂದು ತಲೆ ಸರ್. ಸರಿಯಾಗಿ ಅನ್ಬಿಡ್ತೀನಿ ಈಗ. ಯಾಕೆ ಸರ್? ಭುಜದ ಮಧ್ಯೆ ತಲೆ ಇಲ್ದೆ ಇನ್ನೇನು? ಸರಿಯಾಗಿಲ್ವೇ ಮಾಮ? ಹಂಗೆ ಮುಂದಕ್ಕೆ ಬರ್ತಾನೆ ಸರ್, ಅಂತ ಮೇಲೆ ಪ್ಯಾರಾಚೂಟ್ ಅಲ್ಲಿ ಆನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಸರ್. ಪ್ಯಾರಾಚೂಟ್ ಅಲ್ಲಿ ಏನ್ ಪಿಕ್ಚರ್ ಓಪನಿಂಗ್? ಇದಕ್ಕೆಲ್ಲ ಪಿಕ್ಚರ್ ಡಿಫ್ರೆಂಟ್ ಡೈರೆಕ್ಟರ್ ತಮಾಷಾನೆ ಸರ್. ಹಂಗೆ ಕುದುರೆ ಮೇಲೆ ಟಕ್ 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 ಅಂತ ಬತ್ತಾ ಇರ್ತಾನೆ ಸರ್. ಈಗ ತಾನೇ ಹೀರೋ ಪ್ಯಾರಾಚೂಟ್ ಅಲ್ಲಿ ಮೇಕ್ ಹೋಗಿದ್ದ ತಾನೆ. ಹ್ಞೂ ಸರ್. ಕುದುರೆ ಅಲ್ಲಿ ಎಲ್ಲಿಂದ ಬಂದನು ಸರ್? ಪ್ಯಾರಾಚೂಟ್ ಅಲ್ಲಿ ಹೋಗ್ತಾ ಇರ್ತಾನೆ ಸರ್, ಒಂದ್ ಕಾಗೆ ಬಂದು ಮಿಸ್ ಆಗಿ ಹಿಂಗ್ ಕುಟ್ಬಿಡುತ್ತೆ ಸರ್, ಪಂಚರ ಬಿಟ್ಟು ಕುದುರೆ ಮೇಲೆ ಕೂರ್ಸ್ಬಿಟ್ಟಿರ್ತೀನಿ ಸರ್. ಚೆನ್ನಾಗಿ ಸರ್.
ಡಿಫ್ರೆಂಟ್ ಸರ್. ಚೆನ್ನಾಗದ ಕಣಪ್ಪ ಹೇಳು. ಸರ್ ಹಂಗೆ ಬರ್ತಾನೆ ಸರ್, ಬರ್ತಾ ಇರ್ತಾನೆ, ಒಂದು ಬೋರ್ಡ್ ಕಾಣಿಸುತ್ತೆ ಸರ್. ಬೋರ್ಡ್ ಗೊತ್ತಾಯ್ತಲ್ಲ, ಏನು ರೆಡಿ ಆಗದೆ ಬನ್ನಿ ಅಂತ ಓಟ್. ಅವ್ರಿಗೆ ಉಣ್ಣದೇ ನೋಡಿ, ಯಾವಾಗ್ಲೂ ಓಟ್ಲಲ್ಲ ಸರ್. ಅದು ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕ್ ಹೇಳ ಮುಂದೆ. ಆ ಪೆಟ್ರೋಲ್ ಬಂಕ್ ಒಳಗಡೆ ಹೋಗ್ಬಿಟ್ಟು ಓಯ್ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡುವಂತಾನೆ. ಸೂಪರ್ ಸರ್. ಅವನು ಒಯ್ತಿದ್ದು ಕುದುರೆ ಅಲ್ವಲ್ಲ? ಹೌದು ಸರ್. ಪೆಟ್ರೋಲ್ ಎಲ್ಗೆ ಹಾಕ್ಸೋನು ಸರ್? ಸ್ಕೂಟ್ರಿಗೆ ಕಾರ್ಗೆ ಪೆಟ್ರೋಲ್ ಹಾಕ್ಸೋದು ಎಲ್ಲ ಪಿಕ್ಚರ್ಲು ಮಾಮೂಲು. ನಾನು ಕುದುರೆಗೆ ಪೆಟ್ರೋಲ್ ಹಾಕ್ತೀನಿ, ಡಿಫ್ರೆಂಟ್ ಆಗ ಪ್ರಮಾಣ. ಸರ್ ಮುಂದಕ್ಕೆ ಸ್ಟೋರಿ ನಂಗೆ ಗೊತ್ತು ಹೇಳಿ ಸರ್. ಹಂಗೆ ಹೊಸಿ ಮುಂದಕ್ಕೆ ಹೋಗಿ ಏರ್ ಹೊಡಿಸ್ಕೋತಾನೆ. ಓರಿ ಮನೆಗೆ ಯಾವ ನನ್ ಮಗ ಡೈರೆಕ್ಟರ್ ಅಂತ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ನನ್ಗೆ. ಕುದುರೆಗೆ ಅಮ್ಮನವ್ರು ಏರ್ ಹಾಕ್ಸಕ್ಕಾಗುತ್ತೇನ್ರಿ? ಅವ್ವ ಕುದುರೆಗೆ ಪೆಟ್ರೋಲ್ ಹಾಕ್ಸ್ಬೋದು, ಏರ್ ಹೊಡ್ಸಕ್ಕಾಯ್ಕಿಲ್ವ? ನಾವು ಡೈರೆಕ್ಟ್ರು ಮಾಡ್ಕೊಳ್ಳಿ ಅಂದ್ರೆ ನೀವೇ ಪಿಕ್ಚರ್ ಇರ್ಲಿ ಅಡ್ವಾನ್ಸ್ ಇಸ್ಕೊಂಬಿಟ್ಟಿದ್ದೆ. ಹಾಕ್ಲ ತಮಾಷೆ ಅನ್ಕೊಂಡ್ರ ಡೈರೆಕ್ಟರ್ ಅಂದ್ರೆ ಹೇಳಪ್ಪತ್ತಗೆ ಪೆಟ್ರೋಲ್ ಹಾಕ್ಸ್ಕೋತಾನ? ಹಂಗೆ ಮುಂದಕ್ಕೆ ಹೋಗ್ತಾನೆ ಸರ್, 2 ರೂಪಾಯಿ ಕೊಟ್ಟು ಕುದುರೆಗೆ ಏರ್ ಹೊಡಿಸ್ತಾನೆ ಸರ್. ಅಂದ್ರ ಅಂದ ಅಂತೀಯ? ಯಾಕೆ ನಾನು ಅದ್ನೇ ಹತ್ತಾನೆ ಹೇಳಿದ್ದು. ನೀವು 2 ರೂಪಾಯಿ ಕೊಟ್ಟು ಓಡಿಸ್ತಾನೆ ಅಂತ ಹೇಳಿದ್ರ ಇಲ್ಲ ಲಾಜಿ ಕೊಡಿಯುತ್ತೆ. ದಟ್ ಈಸ್ ಡಿಫ್ರೆಂಟ್ ಡೈರೆಕ್ಟರ್. ಕಾಸ್ ಕೊಟ್ಮೇಲೆ ಮುಗಿತು, ಓಡಿಸ್ಕೋಬಹುದು. ಹೇಳಪ್ಪತ್ತಗೆ ಹಂಗೆ ಆಚೆ ಬರ್ತಾನೆ ಸರ್. ಎಂಟ್ರಿ ಸರ್. ಎಂಟ್ರಿ? ಹಾ ಸರ್. ಯಾರು? ಹೀರೋಯಿನ್. ಸ್ಟೋರಿ ಚೆನ್ನಾಗೈತಲ್ಲ ಮಾಮ. ಅವಳೆಲ್ಲ ನಾಸ್ನಾಗ ಹೋಗು. ಬೇರೆ ಸರ್, ಬೇರೆ ಬೇರೆ. ಹೀರೋಯಿನ್ ಸರ್ ಮುಖ ತೋರ್ಸಲ್ಲ. ಆಮಿ ಕಡ್ಲೆ ಮಕ ತೋರಿಸ್ಬಿಟ್ಟು ಹೀರೋಯಿನ್ ಮಾಡ್ತಾರೆ ಪಿಕ್ಚರ್ಗಳು ಓಡ್ತಲ್ಲ ಮಕ ತೋರ್ಸ ಒಳತಗೆ ಸರ್. ಏನು ನಾವು ಇಡೀ ಪಿಕ್ಚರ್ ತೋರ್ಸಲ್ಲ ಅನ್ನ, ಎಂಟ್ರಿಲ್ ತೋರ್ಸಲ್ಲ ಅಂದಿದ್ ಹಂಗಂದ? ಹ್ಮ್ ಸರ್. ಸರಿ ಕಲೆ ಆ ಕಡೆ ತಿರ್ಕೊಂಡು ನಿಂತಿರ್ತಲ್ಲ ಸರ್. ಈ ಕಡೆ ಇಂದ ಕ್ಯಾಮ್ರಾ ಸರ್, 3 ಅಡಿ ಸರ್ ಕೂದ್ಲು ಸುತ್ತ ಸರ್ ಎಲ್ಲ ನರೆ ಕೂದ್ಲು ಸರ್ ವೈಟ್ ಕಿರುತ್ತೆ. ಹಂಗೆ ಹಿಂಗ್ ಟರ್ನ್ ಆಗ್ತಾಳೆ ಸರ್, ಕೆನ್ನೆ ಎಲ್ಲ ಒಳಗೋಗ್ಬಿಟ್ಟಿರ್ತವೆ, ಕೆನ್ನೆಲ್ಲ ಒಳಗೋಗ್ಬಿಟ್ಟಿರುತ್ತೆ. ಮೈಲ ಮಾಡ್ತಾಳೆ ಸರ್, ಒಂದಲ್ಲೂ ಇರಲ್ಲ. ಕಡಿಮೆ ಅಂದ್ರೆ 80 ವರ್ಷ ಸರ್ ಅವಳಿಗೆ. ತನಗಿನ ಇದ್ರೆ ಕಾಯಕ್ ಊರ್ಗೆ ಹೋಗು. ಯಾರು ಹೇಳ್ತಿದ್ರ? 80 ವರ್ಷ ಮುತ್ತಿಗೆ ಕರ್ಕೊಂಡ್ಬಂದ್ ಪಿಕ್ಚರ್ ಮಾಡಿದ್ರೆ ಯಾವೆಲ್ಲ ಬಂದ್ರೆ ಥಿಯೇಟರ್ಗೆ? 18 ವರ್ಷ 20 ವರ್ಷದವ್ರನ್ನ ಹೀರೋಯಿನ್ ಮಾಡೋದು ಎಲ್ಲ ಡೈರೆಕ್ಟರ್ ಮಾಡ್ತಾರೆ ಮಾಮೂಲು. ಅದು 80 ವರ್ಷದವ್ಳನ್ನ ಹೀರೋಯಿನ್ ಮಾಡ್ತೀವಲ್ಲ ಅದು ಡಿಫ್ರೆಂಟ್. 80 ವರ್ಷ ಸರ್ ಜನ ಡಿಫ್ರೆಂಟ್ ಆಗಿ ಕೇಳ್ತಾರೆ. ಹಂಗೆ ಅವಳು ಆ ಸ್ಮೈಲ್ ನೋಡಿ ಲವ್ ಬಂದ್ಬಿಡುತ್ತೆ, ಊರ್ಸ್ಕೊಂಡು ರಿವರ್ಸ್ ಗೇರ್ ಅಲ್ಲಿ ಅಂತ ವಾಪಸ್ ಹೋಯ್ತಾನೆ ಸರ್. ಸರ್ ಅವನು ಹೋಯ್ತಿದ್ದು ಕುದುರೆ ಮೇಲೆ ಅಲ್ವಲ್ಲ, ರಿವರ್ಸ್ ಗೇರ್ ಎಲ್ಲಿ ಹಾಕೋಣ? ಕುದುರೆ ಅಂದ್ಬಿಟ್ಟಿದ್ನ ಸಾರಿ ಸರ್, ಕುದುರೆ ಅಲ್ಲಿ ಮುಂದಕ್ಕೆ ಹೋಯ್ತಾನೆ ಸರ್. ಹಂಗೆ ತಿರ್ಗತಿಯಲ್ಲ ನೀನು, ನಮ್ ಕತೆ ಚೇಂಜಸ್ ಮಾಡ್ಕೋಬೋದು ಸರ್ ಹೆಂಗ್ ಬೇಕ ಹಂಗೆ. ಹೇಳಪ್ಪ. ಹಂಗೆ ಅವಳನ್ನ ಕೂರ್ಸ್ಕೊಂಡು ಮುಂದಕ್ಕೆ ಹೋಯ್ತಾನೆ ಸರ್. ಅಂತ ಎಂಟ್ರಿ ಸರ್. ಯಾರು? ವಿಲನ್ಗಳು. ಫ್ಲೈಟ್ ಅಲ್ಲಿ ಅಲ್ಲ ತೆವ್ಕೊಂಡು. ತೆವ್ಕೊಂಡು ಯಾಕೆ ಬರ್ತಾರೆ? ಲಾಜಿಕ್ ಇದೆ ಸರ್. ಯಾಕೆ ತೆವ್ಕೊಂಡ್ ಬರ್ತಾರೆ ಅಂದ್ರೆ, ಒಬ್ಬನಿಗೆ 2 ಕೈ ಇರಲ್ಲ, ಒಬ್ಬನಿಗೆ ಕಾಲ್ ಇರಲ್ಲ, ಒಬ್ಬ ಮೂಗ್ ಇರಲ್ಲ, ಇನ್ನೊಬ್ಬಗ್ ತಲೆನೇ ಇರಲ್ಲ. ಸರ್ ಸಿಕ್ಸ್ ಪ್ಯಾಕ್ ಬಿಟ್ಕೊಂಡಿರೋರು ವಿಲನ್ ಮಾಡೋದು ಎಲ್ಲ ಡೈರೆಕ್ಟರ್ ಮಾಡ್ತಾರೆ ಸರ್. ಹೇಳಪ್ಪ ಮುಂದ್ಕೆ. 2 ಕಾಲು ಇರಲ್ವಲ್ಲ ಸರ್, ಓಡು ಬಂದು ಎಗ್ಗರ್ ಸೀರೋ ಓದಿತಾನೆ ಸರ್. ಅವನ್ಗೆ 2 ಕಾಲೇ ಇರಲ್ಲ, ಹೆಂಗ್ಲ ಎಗ್ಗರ್ಸ್ ಓದಿಯಕ್ ಬಂದನು? ಅದ ಸರ್ ಡಿಫ್ರೆಂಟ್. ಸರ್ ಮುಂದಕ್ ಸ್ಟೋರಿ ನನಗೂ ಒಂಚೂರು ಮಾಡಕ್ ಬಿಡ್ಲ. ಹೌದಾ? ಮಾಡಿ ಸರ್. ಅವನ್ 2 ಕೈ ಇರಲ್ವಲ್ಲ, ಅವನು ಓಡ್ ಬಂದು ಕತ್ತಿಯ ಹೀರೋಗಿಂಗ್ ಹಿಡಿತಾನೆ. ಹೋಗಿ ಎಂಎಂಎಸ್ ಹೋಗ್ರಿ. ಕೈಲ್ದ ನನ್ ಕತ್ತಿ ಹಿಡಿದ್ರೆ ಜನ ಉಗ್ಗಲ್ವೇನ್ರಿ? ದಾಜಿ ಕೊಡಿ ಅಲ್ವಾ ಅಲ್ಲಿ? ಅಲ್ಲದಲ್ಲ ಕಾಲಿಲ್ದ ಬಂದು ಎಗ್ಗರ್ ಸೋದಿಬಹುದು. ಹೇಳಪ್ಪ ಮುಂದ್ಕೆ. ಕೈಲ ಇರಲ್ವಲ್ಲ ಸರ್, ಅವನು ಬಂದು ಹೀರೋಗೆ ಕತ್ತಿನ ಹಿಂಗ್ ಹಿಡಿತಾರೆ ಸರ್. ನಾನು ಅದ್ನೇ ಹತ್ತಾನೆ ಹೇಳಿದ್ ಕತ್ತಿ ಹಿಡಿತಾನೆ ಅಂತ. ನೀವು ಇಲ್ಲಿ ಹಿಡಿತಾನೆ ಅಂದ್ರಿ, ನಾನು ಇಲ್ಲಿ ಅಂತ ತೋರಿಸ್ತಿರೋದು. ಅಲ್ಲಿಗೆ ಟರ್ನ್ ಆಗ್ಬಿಟ್ಟಲ್ಲಪ್ಪ. ಹೇಳ ಮುಂದಕ್ಕೆ ಕತೆಯ. ಹಂಗೆ ಮುಂದಕ್ಕೆ ಹೋಗ್ತಾನೆ ಸರ್, ಒಬ್ಬ ಎಂಟ್ರಿ ಸರ್. ಗೊತ್ತಾಯ್ತುಗೋ ಅಂತಾನೆ. ಗೊತ್ತಾಯ್ತಲ್ಲ, ಗೊತ್ತಾಯ್ತು. ಯಾರು ಹೇಳಿ? ಮೇನ್ ಇಲನ್ ಅಲ್ಲ, ಆಂಜನೇಯ. ಆಂಜನೇಯ ನೀನು ಪೌರಾಣಿಕ ಪಿಕ್ಚರ್ ಮಾಡ್ತಿದ್ಯೋ ಸಾಮಾಜಿಕ ಪಿಕ್ಚರ್ ಮಾಡ್ತಿದ್ವಿ? ಇಂಟರ್ವಲ್ ವರ್ಗೂ ಸಾಮಾಜಿಕ, ಇಂಟರ್ವಲ್ ಮೇಲೆ ಪೌರಾಣಿಕ. ಒಂದೇ ಸಿನಿಮಾ 2 ಕತೆ ಸರ್.
ಅದೇ ಸರ್ ಡಿಫ್ರೆಂಟ್. ಸರಿ ಹೇಳಪ್ಪತ್ತೆ. ಆಗ ಆಂಜನೇಯ ಅವ್ನ ಕೈಲಿ ಹಿಡ್ದಿರ್ತಾನಲ್ಲ ಅದನ್ನ ಹೀರೋ ಕೊಡ್ತಾನೆ ಸರ್. ಕದೇನ ಅಲ್ಲ ಕತ್ತಿನ. ಕದೇ ಅಲ್ವಲ್ಲ ಹಿಡಿಯೋದು, ಗದ ಹಿಡ್ಕೊಳ್ಳೋದು ಮಾಮೂಲಿ ಸರ್, ಕತ್ತಿ ಹಿಡ್ಕೊಳ್ಳೋದು ಇದೆಯಲ್ಲ ಡಿಫ್ರೆಂಟ್. ಗೊತ್ತಾಯ್ತು. ಆಗ ವಾಪಸ್ಸು ಬರ್ತಾನೆ ಸರ್ ಹೀರೋ, ಬಂದು ಎಲ್ರು ಶೂಟ್ ಮಾಡ್ತಾನೆ ಸರ್ ಮಿಷಿನ್ ಗನ್ ಅಲ್ಲಿ. ಅಲ್ಲ ಕತ್ತಿಲಿ, ಕತ್ತಿಲೆಲ್ಲ ಶೂಟ್ ಮಾಡೋನು. ಮಿಷಿನ್ ಗನ್ ಅಲ್ಲಿ ಬುಲೆಟ್ ಬರೋದು ಮಾಮೂಲು, ನೀ ಮಾಡೋದು ಡಿಫ್ರೆಂಟ್. ಅರ್ಥ ಮಾಡ್ಕೊಂಡಿದ್ದೀರಾ ಸರ್ ನೀವು ನನ್ನ? ಹೇಳಪ್ಪ ಮುಂದೆ ಕತೆ. ಹಂಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಒಂದು ಬುಲೆಟ್ ಮೋಡಿಸ್ಕೊಂಡು ಬಿಡುತ್ತೆ ಸರ್ ಆಕಾಶಕ್ಕೂ. ಅದರಿಂದ ಮಳೆ ಧಾರಾಕಾರ ಹೋಗಿ ಸುರಿಯುತ್ತೆ ಸರ್. ಕುದುರೆ ಇರುತ್ತಲ್ಲ ಸರ್, ಆ ನೀರೊಳಗಡೆ ಮುಳುಗೋಗ್ಬಿಡುತ್ತೆ, ದೊಡ್ಡ ಸಮುದ್ರ ಆಗುತ್ತೆ. ಆಗ ನಾವು ಟ್ರಾಫಿಕಲ್ಲಿ ಒಳಗಡೆಯಿಂದ ಟೈಟಾನಿಕ್ ಹಡಗನ್ನ ನಿಲ್ಸೋಣ ಸರ್. ಹೀರೋ ಹೀರೋಯಿನ್ ಇಬ್ರು ಬಂದು ಹಿಂಗ್ ಮುಂದೆ ನಿಂತ್ಕೊತಾರೆ. ಇದೇ ಸರ್ ಕನ್ನಡದ ಟೈಟಾನಿಕ್. ಇದಕ್ಕೆಲ್ಲ ಸುಮಾರು ಎಷ್ಟು ಖರ್ಚು ಆದತ್ತು? ಏನಪ್ಪ ಬಾಬಾ ಅಂದ್ರೆ 20-30 crore ಅಷ್ಟೇ. ಅಷ್ಟೇ ಸರ್. ಅಡ್ವಾನ್ಸ್ ಸರ್ ತಗಲ ಮಡಿಕ. ಏನ್ ಸರ್ ಇದು? ಅಂತವ 100 rupees ಅದೇ. ಅದ್ ಏನ್ ತೆಗೆದ ಬಾಕ್ತಿಯ ತೆಗೆದ ನಮ್ಮ ದೀಪಿಕಾ ಅವರೇ, ಪರ್ಫಾರ್ಮೆನ್ಸ್ ಹೆಂಗಿತ್ತು, ಮಜಾ ಮಾಡಿದ್ರ? ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಫ್ಯಾಂಟಾಸ್ಟಿಕ್ ಅಂಡ್ ಫ್ಯಾಂಟಾಬ್ಯುಲಸ್. ಆಯ್ತು ಸಾಕು, ತಿರುಗಿ ಮುಂದೆ ಕೋಮಲ್ರು ನೋಡ್ರಿ ಎಷ್ಟು ಅಂತ ಗುರಾಯಿಸ್ತೀರಾ. ಕೋಮಲ್ ಸರ್ ಬಹಳ ಖುಷಿ ನನಗೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಎಕ್ಸ್ಟ್ರಾಡಿನರಿ. ಬಟ್ ಚಿಕ್ಕಣ್ಣವ್ರೆ ಸರ್, ನಮ್ಮ ರಶ್ಮಿ ಅವ್ರಿಗೆ ಏನಾದ್ರು ಡಿಫ್ರೆಂಟ್ ಆಗಿ ಒಂದು ವರ್ಣನೆ ಮಾಡಬಾರ್ದ? ನೀವೆಲ್ಲ ಡಿಫ್ರೆಂಟ್ ಆಗಿ ಏನೇನೋ ಯೋಚನೆ ಮಾಡ್ತಾ ಇರ್ತೀರಾ. ರೇ ಪ್ರೊಡ್ಯೂಸರ್ ಕಳಸ್ರಪ್ಪ ನಮ್ಮ ಮನೆಯಲ್ಲಿಂದ, ಯಾಕೋ ನಮ್ಮ ಫೌಂಡೇಶನ್ ಗೆ ಬರ್ತಾ ಇದಾರೆ. ಅಯ್ಯೋ.